प्रिय विद्यार्थी लास्ट सेशन ना मुख्यवा लिमिटिंग रिएजेंट डिस्कशन सेशन सॉल्यूशन ना डिस्कशन लैबोरेटरी ना केमिकल केमिस्ट्री एक्सपेरिमेंट्स केमिस्ट्री एक्सपेरिमेंट्स सदर्भ ना गैसेस सॉलिड्स सॉल्यूशन यूज सॉल्यूशन सॉल्यूशन प्रकार डिटेल सेकंड इयर ओद्ती कॉन्सेंट्रेशन ऑफ सॉल्यूशन मुख्यवाद अंश डिस्कशन फर्स्ट सॉल्यूशन सॉल्यूशन अंद्रे ना द्रावण अंत करी द्रावण एक्चुअली सॉल्यूट प्लस सॉल्वेंट इज इक्वल्स टू सॉल्यूशन सॉल्यूट अंद्रे द्रव्य सॉल्वेंट अंद्रे द्रावक सो द्रव्य द्रावक मिक्स कूडिसिदागा अंद्रे द्रावक द्रव्यवन्न करगिसिदागा सॉल्यूशन नावेन करीतीवि द्रावण अंत करीतीवि अथवा मिक्सचर नावेन करीतीवि द्रावण अंत करीतीवि इल्लि सॉल्यूट अन्नोदु यावुदु कडिमे प्रमाणदल्लि इरुत्ते ಸ್ವಲ್ಪ ಪ್ರಮಾಣದಲ್ಲಿರುತ್ತೆ ಅದನ್ನು ನಾವು ದ್ರವ್ಯ ಅಥವಾ ಸಲ್ಯೂಟ್ ಅಂತ ಕರೀತೀವಿ ಯಾವುದು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಅದನ್ನು ನಾವು ದ್ರಾವಕ ಅಂತ ಕರೀತೀವಿ ಇದು ಒಂದು ಡೆಫಿನೇಷನ್ ಎರಡನೇ ಡೆಫಿನೇಷನ್ ಅಂತ ನಾವು ಬಂದಾಗ ಯಾವ ವಸ್ತು ಇನ್ನೊಂದು ವಸ್ತುವಿನಲ್ಲಿ ಸ್ವತಃ ಕರಗಿ ಹೋಗುತ್ತೆ ಯಾವ ವಸ್ತು ಇನ್ನೊಂದು ವಸ್ತುವಿನಲ್ಲಿ ಸ್ವತಃ ಕರಗಿ ಹೋಗುತ್ತೆ ಅದು ದ್ರವ್ಯ ಸಲ್ಯೂಟ್ ಯಾವ ವಸ್ತು ಇನ್ನೊಂದು ವಸ್ತುವನ್ನ ತನ್ನಲ್ಲಿ ಕರಗಿಸಿಕೊಳ್ಳುತ್ತೆ ಸಾಲ್ವೆಂಟ್ ಅಂತ ನಾವು ಕರಿತೀವಿ ದ್ರಾವಕ ಅಂತ ನಾವು ಕರಿತೀವಿ ಓಕೆ ಸೋ ಅಂದಾಗ ಸಲ್ಯೂಟ್ ಅಂದ್ರೆ ಏನು ಗೊತ್ತಾಯ್ತು ಸಾಲ್ವೆಂಟ್ ಅಂದ್ರೆ ಏನು ಅನ್ನೋದು ಗೊತ್ತಾಯ್ತು ಮ್ಯಾಕ್ಸಿಮಮ್ ಕೆಮಿಕಲ್ ರಿಯಾಕ್ಷನ್ಸ್ ಗಳನ್ನು ನಾವೇನ್ ಮಾಡ್ತೀವಿ ಸಲ್ಯೂಷನ್ಸ್ ಗಳ ರೂಪದಲ್ಲಿನೇ ಮಾಡ್ತಾ ಇರ್ತೀವಿ ಲ್ಯಾಬೋರೇಟರಿನಲ್ಲಿ ನಾವು ಎಕ್ಸ್ಪೆರಿಮೆಂಟ್ಸ್ ಯಾವುದೇ ಮಾಡಬೇಕಾದ್ರೂ ಸಹಿತ ನಾವೇನ್ ಮಾಡ್ಕೊಂಡಿರ್ತೀವಿ ಸಲ್ಯೂಷನ್ಸ್ ಗಳ ರೂಪದಲ್ಲಿ ಮಾಡ್ಕೊಂಡಿರ್ತೀವಿ ದ್ರಾವಣಗಳ ರೂಪದಲ್ಲಿ ಮಾಡ್ಕೊಂಡು ಎಕ್ಸ್ಪೆರಿಮೆಂಟ್ಸ್ ಅನ್ನು ಮಾಡ್ತಾ ಇರ್ತೀವಿ ಈ ದ್ರಾವಣ ಈ ಸಲ್ಯೂಷನ್ಸ್ ಗಳನ್ನ ನಾವು ಅನೇಕ ವಿಧಗಳಲ್ಲಿ ವರ್ಗೀಕರಣ ಮಾಡ್ತೀವಿ ಅನೇಕ ರೂಪದಲ್ಲಿ ವರ್ಗೀಕರಣ ಮಾಡ್ತೀವಿ ಅದರಲ್ಲಿ ಒಂದು ಕಾನ್ಸಂಟ್ರೇಟೆಡ್ ಸಲ್ಯೂಷನ್ ಅಂತ ಹೇಳಿ ಇನ್ನೊಂದು ಡೈಲ್ಯೂಟ್ ಸಲ್ಯೂಷನ್ಸ್ ಅಂತ ಹೇಳಿ ಡೈಲ್ಯೂಟ್ ಸಲ್ಯೂಷನ್ ಅಂತ ಹೇಳಿ ಅಂದ್ರೆ ದ್ರವ್ಯದ ಪ್ರಮಾಣ ಹೆಚ್ಚಿಗಿತ್ತು ಅದು ಕಾನ್ಸಂಟ್ರೇಟ್ ದ್ರವ್ಯದ ಪ್ರಮಾಣ ಬಹಳ ಕಡಿಮೆ ಇತ್ತು ಅದು ಡೈಲ್ಯೂಟ್ ಸಲ್ಯೂಷನ್ ಅಂದಾಗ ಈ ಡೈಲ್ಯೂಟ್ ಸಲ್ಯೂಷನ್ಸ್ ಗಳನ್ನು ನಾವು ಮತ್ತೆ ಅನೇಕ ಭಾಗಗಳಲ್ಲಿ ವರ್ಗೀಕರಣ ಮಾಡ್ತೀವಿ ಕೆಲವು ಸಂದರ್ಭಗಳಲ್ಲಿ ಕಾನ್ಸಂಟ್ರೇಟೆಡ್ ಸಲ್ಯೂಷನ್ಸ್ ಅನ್ನು ನಾವು ಅದೇ ವಿಧಾನದಲ್ಲಿನೇ ವರ್ಗೀಕರಣ ಮಾಡೋದು ಇದರಲ್ಲಿ ಸಾಕಷ್ಟು ಟೈಪ್ಸ್ ಗಳು ಬರುತ್ತೆ ಒಂದು ಮಾಸ್ ಪರ್ಸೆಂಟೇಜ್ ಅಂತ ಹೇಳಿ ಎರಡನೇದು ಮೋಲ್ ಫ್ರ್ಯಾಕ್ಷನ್ ಅಂತ ಹೇಳಿ ಮೂರನೇದು ಮೊಲ್ಯಾರಿಟಿ ಅಂತ ಹೇಳಿ ನಾಲ್ಕನೇದು ಮೊಲ್ಯಾರಿಟಿ ಅಂತ ಹೇಳಿ ಐದನೇದು ನಾರ್ಮ್ಯಾಲಿಟಿ ಅಂತ ಹೇಳಿ ನಂತರ ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಬರುತ್ತೆ ಈ ರೀತಿ ಸಾಕಷ್ಟು ವಿಧಗಳಲ್ಲಿ ಬರುತ್ತೆ ಅದರಲ್ಲಿ ನಿಮ್ಮ ಸಿಲೆಬಸ್ ಇರೋದು ಈ ಕೆಲವೊಂದು ಅಂಶಗಳು ಮಾತ್ರ ಅವನ್ನು ನಾವು ವಿವರವಾಗಿ ಕಲಿತಾ ಹೋಗೋಣ ಅದರಲ್ಲಿ ಮೊದಲನೇದು ಬರೋದು ಮಾಸ್ ಪರ್ಸೆಂಟೇಜ್ ಸೊ ಮಾಸ್ ಪರ್ಸೆಂಟೇಜ್ ಅಂದ್ರೆ ಏನು ಅಥವಾ ವೇಟ್ ಪರ್ಸೆಂಟೇಜ್ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ನೋಡೋಣ ಓಕೆ ವೇಟ್ ಪರ್ಸೆಂಟೇಜ್ ನೋಡೋಣ ಓಕೆ ಇವಾಗ ಮಾಸ್ ಪರ್ಸೆಂಟೇಜ್ ನೋಡ್ರಿ
mass percentage is equals to mass of solute divided by mass of solution into 100. ಇದು ಮಾಸ್ ಪರ್ಸೆಂಟೇಜ್ ಅನ್ನು ನಾವು ಹೇಳ್ತೀವಿ. ಇದೊಂದು ಆಕ್ಚುಲಿ ರೇಷಿಯೋ, ಎದರದ್ದು ಮಾಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ಅಂದ್ರೆ ರೇಷಿಯೋ ಅಂದಾಗ ಮಾಸ್ ಆಫ್ ಸೊಲ್ಯೂಷನ್, ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್ ಇಂಟು 100. ಇದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಒಂದು ಸ್ಮಾಲ್ ಪ್ರಾಬ್ಲಮ್ ಅನ್ನ ನೋಡೋಣ. ಓಕೆ, ಆ ಪ್ರಾಬ್ಲಮ್ ಏನಿದೆ ಅನ್ನೋದನ್ನ ನಾನು ಬರೆಸ್ತೇನೆ ನೋಡ್ರಿ. ಈ ಸೊಲ್ಯೂಷನ್ ಈಸ್ ಪ್ರಿಪೇರ್ಡ್, a solution is prepared by adding 2 gram of a substance, 2 gram of a substance 2 gram of a substance a A to A 18 gram of water. Calculate the mass percent of substance A. ಇದು ಪ್ರಾಬ್ಲಮ್ ಇದೆ ನೋಡ್ರಿ. ಒಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ರಿ. ಎ ಸೊಲ್ಯೂಷನ್ ಈಸ್ ಪ್ರಿಪೇರ್ಡ್ ಬೈ ಆಡಿಂಗ್ 2 ಗ್ರಾಮ್ ಆಫ್ ಎ ಟು ಎ 18 ಗ್ರಾಮ್ ಆಫ್ ವಾಟರ್. ಕ್ಯಾಲ್ಕುಲೇಟ್ ದ ಮಾಸ್ ಪರ್ಸೆಂಟ್ ಆಫ್ ದ ಸಬ್ಸ್ಟೆನ್ಸ್. ಮಾಸ್ ಪರ್ಸೆಂಟೇಜ್ ಈಸ್ ಈಕ್ವಲ್ಸ್ ಟು ಮಾಸ್ ಆಫ್ ಸೊಲ್ಯೂಟ್ ಎಷ್ಟದ್ರಿ? 2 ಗ್ರಾಮ್. ಮಾಸ್ ಆಫ್ ಸೊಲ್ಯೂಷನ್ ಅಂತ, ಮಾಸ್ ಆಫ್ ಸೊಲ್ಯೂಷನ್ ಅಂದ್ರೆ ಮಾಸ್ ಆಫ್ ಸಲ್ಯೂಟ್ ಪ್ಲಸ್ ಮಾಸ್ ಆಫ್ ಸಾಲ್ವೆಂಟ್ ಇಂಟು 100. ಸಬ್ಸ್ಟಿಟ್ಯೂಟ್ ಮಾಡ್ರಿ ಮತ್ತೆ 2 ಅಂತ ಗೊತ್ತಾಯ್ತು. ಮಾಸ್ ಆಫ್ ಸಲ್ಯೂಟ್ ಎಷ್ಟು? 2 ಪ್ಲಸ್ 18 ಇಂಟು 100 which is equals to, so 2 divided by 20 into 100. ಇದೊಂದು 0, ಇದೊಂದು 0 ಆಯ್ತು. 2 ones are, so ಎಷ್ಟೈತ್ರಿ? 10% is the answer. So ಅಂದ್ರೆ ಏನರ್ಥ? ಮಾಸ್ ಪರ್ಸೆಂಟ್ ಆಫ್ ಎದರ್ದು ಕಂಡು ಹಿಡಿದ್ವಿ ನಾವು? ಸಲ್ಯೂಟ್ ಅದು ಕಂಡು ಹಿಡಿದ್ರಿ. ಎದರ್ದು? ಸಲ್ಯೂಟ್ ಅದು ಕಂಡು ಹಿಡಿದ್ವಿ. ಸಾಲ್ವೆಂಟ್ ಅದು ಕಂಡು ಹಿಡಿಬೇಕಾಗಿತ್ತು ಅಂತಾನೆ ಇಟ್ಕೊಳ್ಬೇಕು. ಅವಾಗ ಇದೇನ್ ಬರೀತೀರಿ? ಮಾಸ್ ಆಫ್ ಸಾಲ್ವೆಂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್ ಇಂಟು 100 ಮಾಡ್ಬೇಕು ಅಷ್ಟೇ. ಇಲ್ಲಿ ಸಲ್ಯೂಟ್ ಅದನ್ನು ಕಂಡು ಹಿಡಿಬಹುದು, ಸಾಲ್ವೆಂಟ್ ಅದನ್ನು ಕಂಡು ಹಿಡಿಯಬಹುದು. ಸೊ ದಟ್ ಈಸ್ ಅಬೌಟ್ ವಾಟ್ ಫಸ್ಟ್ ಒನ್, ಮಾಸ್ ಪರ್ಸೆಂಟ್ ವಿತ್ ಅನ್ ಎಕ್ಸಾಂಪಲ್. ಮತ್ತೆ ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡೋಣ. ಓಕೆ, ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಕನ್ಸೆಪ್ಟ್ ತಗೋಣ. ಈಗ ನೆಕ್ಸ್ಟ್ ಮೋಲ್ ಫ್ರ್ಯಾಕ್ಷನ್ ಪಾಯಿಂಟ್ ಆಫ್ ವ್ಯೂ ನೋಡೋಣ. ಮೋಲ್ ಫ್ರ್ಯಾಕ್ಷನ್ ಬಗ್ಗೆ ನೋಡೋಣ. ಮೋಲ್ ಫ್ರ್ಯಾಕ್ಷನ್ ಅಂದ್ರೆ ಏನು? ಮೋಲ್ ಫ್ರ್ಯಾಕ್ಷನ್ ಅಂದ್ರೆ ಇಟ್ ಈಸ್ ಡಿಫೈನ್ಡ್ ಆಸ್ the ratio of number of moles of a particular component to that of total number of moles. Total number of moles
moles of the solution. Total number of moles of the solution. Andre en artha? It is defined as the ratio of number of moles of a particular component. Let us see. Let A and B are the two components. Two components. Here A is called as solvent and B I can call it as solute. It is defined as the ratio of number of moles of a particular component to that of the total number of moles of the solution. Andaga ili A mattu B ante nan tagondiddene ante tilkondre. A en represent madutte solvent ante tilkondre. B en represent madutte solute. Hagadre number of moles of A anne hang represent madtini NA is equals to number of moles of AI. Then what is LB? Number of moles of B. Ratio anna. Mole fraction anna e rithi sign dhe indicate maddi. Adakki nam chi anthu karithi. So mole fraction with respect to A ante nan barde ant ittukore iga andre enaitu solvent point of view it is defined as the ratio of that particular component ill particular component yavadaitu A aitu divided by to that of total number of moles of the solution ali A naitu B naitu NA plus ಇದು ಮೋಲ್ ಫ್ರಾಕ್ಷನ್ ವಿತ್ ರೆಸ್ಪೆಕ್ಟ್ ಏನಾಯ್ತು ಎ ಆಯ್ತು ಅದೇ ತರ ಮೋಲ್ ಫ್ರಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಬಿ ಹೆಂಗ್ ಮಾಡ್ತೀರಿ ಎನ್ ಬಿ ಡಿವೈಡೆಡ್ ಬೈ ಎನ್ ಎ ಪ್ಲಸ್ ಸೊ ಇದು ಮೋಲ್ ಫ್ರಾಕ್ಷನ್ ಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಏನ್ ಹೇಳ್ತಾನೆ ಅವನು ಇಟ್ ಈಸ್ ಡಿಫೈನ್ಡ್ ಆಸ್ ಅ ರೇಷೋ ರೇಷೋ ಅಂದ್ರೆ ಡಿವಿಷನ್ ratio of that particular component antane yavu tagondirthiri ne solvent point of view calculate madidre solvent tagore solute point of view calculate madkottidre solute tagore particular component to that of total number of moles total number of moles total number of moles of the solution so that is about what mole fraction idanna edrinda indicate martini chi indinda indicate okay so that is about the mole fraction one problem note bedana indra mele so once I repeat martte notre it is defined as the ratio of number of moles of a particular component to that of total number of moles of the solution so if A and B are the two components to one andre A solvent B a solute and then to one andre what is NA number of moles of A NB number of moles of B aitu so mole fraction ill bari bodna yenu mole fraction with respect to A is equals to idu mole fraction with respect to B that is solute idu solvent so ee rithi navu calculate madabodu one problem barkolre ವಿದ್ಯಾರ್ಥಿಗಳೇ ಇವಾಗ ಒಂದು ಮೋಲ್ ಫ್ರಾಕ್ಷನ್ ಮೇಲೆ ಒಂದು ಪ್ರಾಬ್ಲಮ್ ಅನ್ನ ನಾನು ಬರೆದಿದ್ದೀನಿ ನೋಡ್ರಿ ಆಲ್ರೆಡಿ ಕ್ಯಾಲ್ಕುಲೇಟ್ ದ ಮೋಲ್ ಫ್ರಾಕ್ಷನ್ ಆಫ್ ಗ್ಲಿಸರಿನ್ C3H5OH ಟೇಕನ್ ಥ್ರೈಸ್ ಇನ್ ಎ ಸೊಲ್ಯೂಷನ್ ಕಂಟೈನಿಂಗ್ 36 ಗ್ರಾಂ ಆಫ್ ವಾಟರ್ and 46 gram of glycerin idu question kottidenu molecular weight of glycerin kottidane 92 unified mass water 18 u so idanne gram nalli na helidandre 92 gram antu tagobodu idannu 18 gram ante na tagobodu
ओके सो इदिष्ट कोट्टिद्दे नोड्रि सल्यूशन सल्यूशन ಏನ್ ಕೊಟ್ಟಾರ ನೋಡ್ರಿ ಮಾಲಿಕ್ಯುಲರ್ ವೇಟ್ ಆಫ್ ಗ್ಲಿಸರಿನ್ ಇಸ್ ಈಕ್ವಲ್ಸ್ ಟು 92 ಗ್ರಾಂ ಕೊಟ್ಟಾನ ಮಾಲಿಕ್ಯುಲರ್ ವೇಟ್ ಆಫ್ ವಾಟರ್ ಕೊಟ್ಟಾನ ಕೇದು ಮೋಲ್ ಫ್ರ್ಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ग्लिसरीन अंदर सॉल्वेंट सॉल्वेंट वाटर सॉल्वेंट 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 फर्स्ट ना कैलकुलेट नमगेन फार्मूला बेकु एक्स विद रेस्पेक्ट टू ग्लिसरीन बेकु n of glycerin divided by n of glycerin plus n of water vapor howda so n of glycerin direct kottilla andre moles na kottilla gram anaga kotta eshto 36 gram of water and 46 gram of glycerin anta andre ee gram anna मोल्स ना कन्वर्ट फस्ट एर कन्वर्ट मोल्स ना कन्वर्ट कॉन्सेप्ट नम गुन मोल इज ऑलवेज इक्वल्स टू वन मॉलिक्युलर वेट वन मोल इज इक्वल्स टू वन मॉलिक्युलर वेट आगे अंदा ಇಲ್ಲಿ ಮಾಲಿಕ್ಯುಲರ್ ವೇಟ್ ಆಫ್ ಗ್ಲಿಸರಿನ್ ಎಷ್ಟು 92 ಗ್ರಾಂ ಇಸ್ ಈಕ್ವಲ್ಸ್ ಟು ಎಷ್ಟು ಆದಂಗ ಐತು 1 ಮೋಲ್ ಆದಂಗ ಐತು ಅದೇ ತರ ಮಾಲಿಕ್ಯುಲರ್ ವೇಟ್ ಆಫ್ ವಾಟರ್ ಎಷ್ಟು 18 ಗ್ರಾಂ ಅಂದ್ರೆ ಎಷ್ಟು ಮೋಲ್ ಐತು 1 ಮೋಲ್ ಐತು ಸೋ ಫಸ್ಟ್ ನಾವು ಏನು ಮಾಡೋಣ ಈ 46 ಗ್ರಾಂ ಅನ್ನ ಮೋಲ್ ಅನ್ನ ಕನ್ವರ್ಟ್ ಮಾಡ್ಕೊಳ್ಳೋಣ ಯಾವ ರೀತಿ n ಆಫ್ ಗ್ಲಿಸರಿನ್ ಇಸ್ ಈಕ್ವಲ್ಸ್ ಟು अंदरे नंबर ऑफ मोल्स ऑफ ग्लिसरीन इज इक्वल्स टू वन फार्मूला बरते एनु मास ऑफ सब्सटेंस डिवाइडेड बाय इट्स मॉलिक्युलर वेट अंत अंदा एस्ट आगते नोड्री मास ऑफ सब्सटेंस 46 मॉलिक्युलर वेट एस्ट 92 कोटन अंदा एस्ट आगतद्री नोड्री 46 बाय 92 46 बाय 92 एस्ट आगते नोड्री 0.5 ಆಗುತ್ತಾ ರೈಟ್ 0.5 ಮೋಲ್ಸ್ ಐತಿದೆ ಇದು ಯಾವಾಗೈತು n ಆಫ್ ಗ್ಲಿಸರಿನ್ ಆಯ್ತು ಅದೇ ತರ n ಆಫ್ ವಾಟರ್ ನೋಡ್ರಿ ಇಸ್ ಈಕ್ವಲ್ಸ್ ಟು n ಆಫ್ ವಾಟರ್ ವಾಟರ್ ಗ್ರಾಂ ಎಷ್ಟು ಕೊಟ್ಟಾನ 36 ಕೊಟ್ಟಾನ ಅದರ 18 ಅದ which is equals to 36 by 18 ಎಷ್ಟು ಆಯ್ತು ನೋಡ್ರಿ 2 ಆಯ್ತು ಇದು 2 ಮೋಲ್ ಆಯ್ತು ಇದು 0.5 ಮೋಲ್ ಆಯ್ತು ಈ ಫಾರ್ಮುಲಾ ನೆನಪಿಟ್ಕೋಬೇಕು ಏನು ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ಸ್ ಟು ಮಾಸ್ ಆಫ್ ದಟ್ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಸೋ ಈಗ ನೋಡ್ರಿ ಮೋಲ್ ಫ್ರ್ಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಗ್ಲಿಸರಿನ್ n ಆಫ್ ಗ್ಲಿಸರಿನ್ ಸಿಕ್ಕದ 0.5 n of glycerin ಇಲ್ಲಿ ಬರ್ತಿದೆ ನೋಡಿ n of glycerin so which is equals to n of glycerin ಎಷ್ಟು ಅದರಿ 0.5 divided by 0.5 plus 2 is equals to 0.5 divided by 2.5 0.5 divided by 2.5 is
0.2 is the answer. 0.2 is the answer. Idu n of sorry mole fraction with respect to glycerin aitu. Ivaga n mole fraction of A plus mole fraction with respect to B and the sum of mole fractions is always equals to 1. It is fixed. Mole fractions of estate components to it. Other is the sum of equals to it, 1. This is the A can hit it in and then put. For example, glycerin. So, XB can hit it both. XB is equals to 1 minus X of glycerin. So, XB and the other thing. Water right is equals to 1 minus 0.2 so which is equals to 0.8. So that is how you can calculate the mole fractions. Yaradu do kandidte note idu innondu formula nivu nenpittukobodu. Sum of the mole fraction is always equals to 1. Estakirli components adu yavagle equals to estu irutte 1. So, this is the problem. What do you want to recall? What do you want to recall? The mole fraction of glycerin. What do you want to recall? The molecular weight of glycerin. 92 grams. That is solute. 1 mole. 1 molecular weight is equal to 1 mole. Water. 18 grams. That is 1 mole. Next. Number of moles calculate markovagadre number of moles of glycerin n of glycerin is equal to idu formula nen petkonbidri idu neenga bariti nodri n that is number of moles is equal to mass by molecular mass adhe formula apply madidini 46 ಅನ್ನು ಕೊಟ್ಟಿದ್ದಾನೆ 92 ಮಾಲಿಕ್ಯುಲರ್ ಮಾಸ್ 0.5 ಸಿಕ್ತು ವಾಟರ್ ದ 2 ಮೋಲ್ ಸಿಕ್ತು ಮೋಲ್ ಫ್ರ್ಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಗ್ಲಿಸರಿನ್ ಮಾತ್ರ ಕ್ಯಾಲ್ಕುಲೇಟ್ ಮಾಡಿದ್ದಾನೆ 0.2 ಬರುತ್ತೆ ಮೋಲ್ಸ್ ಕಂಡು ಹಿಡಿದಿದ್ರೆ ಆಲ್ರೆಡಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ ಆನ್ಸರ್ ಬರುತ್ತೆ ಇನ್ನು ವಾಟರ್ ಕಂಡು ಹಿಡಿಯಬೇಕಾಗಿತ್ತು ಅಥವಾ ಎನಿ ಅದರ್ ಕಾಂಪೋನೆಂಟ್ ಅಂದ್ರೆ ಒಂದು ಕಾಮನ್ ಡೆಫಿನೇಷನ್ ನಮಗೇನು ಗೊತ್ತಿದೆ ಸಮ್ ಆಫ್ ದ ಮೋಲ್ ಫ್ರ್ಯಾಕ್ಷನ್ಸ್ in a solution is always equals to 1. Our basic one now is the okay. So this is all about the mole fraction. So definition in here it is the ratio of it is what? The ratio of the number of moles of that particular component to that of total number of moles of the solution. It is mole fraction. Okay. ನೆಕ್ಸ್ಟ್ ನಾವು ಯಾವ್ದು ತಗೊಳ್ಳೋಣ ಈಗ ಮೋಲಾರಿಟಿ ತಗೊಳ್ಳೋಣ ಓಕೆ ಓಕೆ ವಿದ್ಯಾರ್ಥಿಗಳೇ ಈಗ ಮೋಲಾರಿಟಿ ಬಗ್ಗೆ ನಾವು ನೋಡೋಣ ಮೋಲಾರಿಟಿ ಇದನ್ನ ನಾವು ಕ್ಯಾಪಿಟಲ್ ಎಂ ದಿಂದ ಸೂಚಿಸ್ತೀವಿ ಮೋಲಾರಿಟಿ ಅಂದ್ರೆ ಏನು It is defined as the number of moles of solute present in 1 liter of solution. Andre ena artha? Number of moles dissolve madutte estralli 1 liter solution alli so 1 liter water nalli nimge eshtu gram ek hakre aa resulting solution anna navu yavadralli express madutivi molarity anno ondu concept alli express madutivi molarity is equals to n by v ಅಂತ ಬರೀತೀವಿ ನಾವು
ಹಾಗಾದ್ರೆ ಈಗಾಗಲೇ ನಿಮಗೆ ಗೊತ್ತಿದೆ ಎನ್ ಅಂದ್ರೆ ಏನು ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಇನ್ ಲೀಟರ್ ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಇನ್ ಲೀಟರ್ ಇವಾಗ ಎಂ ಇಸ್ ಈಕ್ವಲ್ಸ್ ನಂಬರ್ ಆಫ್ ಮೋಲ್ಸ್ ನಂಬರ್ ಆಫ್ ಮೋಲ್ಸ್ ಅಂದ್ರೆ ನಾನು ಹೇಳಿದೆ ಈಗಾಗಲೇ ಮಾಸ್ ಆಫ್ ಸಬ್ಸ್ಟನ್ಸ್ ಡಿವೈಡೆಡ್ ಬೈ ಇಟ್ಸ್ ಮಾಲಿಕ್ಯುಲರ್ ವೇಟ್ ಇದೇನಾಯ್ತು ಟೋಟಲ್ ನಂಬರ್ ಆಫ್ ಮೋಲ್ಸ್ ಇಂಟು ಇಂಟು ವಾಲ್ಯೂಮ್ ವಾಲ್ಯೂಮ್ ಇನ್ ಲೀಟರ್ ಅಂದ್ರೆ ಇದನ್ನ ನಾನು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ ಸೊ ಮಾಸ್ ಆಫ್ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೇಟ್ ಇಂಟು ವಾಲ್ಯೂಮ್ ಇನ್ ಲೀಟರ್ ಮಾಸ್ ಆಫ್ ಸಬ್ಸ್ಟೆನ್ಸ್ ಅನ್ನ ನಾನು ಡಬ್ಲ್ಯೂ ದಿಂದ ಇಂಡಿಕೇಟ್ ಮಾಡಬಹುದು ಡಬ್ಲ್ಯೂ ಬಿ ಅಂತ ತಗೋತೀನಿ ಮಾಲಿಕ್ಯುಲರ್ ವೇಟ್ ಆಫ್ ದಟ್ ಸಬ್ಸ್ಟೆನ್ಸ್ ನಾನು ಅದನ್ನ ಎಂ ಬಿ ಅಂತ ಇಂಡಿಕೇಟ್ ಮಾಡ್ತೇನೆ ವಾಲ್ಯೂಮ್ ಅನ್ನ ನಾನು ಏನ್ ಮಾಡ್ತೀನಿ ವಿ ದಿಂದ ಇಂಡಿಕೇಟ್ ಮಾಡ್ತೀನಿ ಹಾಗಾದ್ರೆ ಫಾರ್ಮುಲಾ ಏನಾಗುತ್ತೆ ನೋಡ್ರಿ ಡಬ್ಲ್ಯೂ ಬಿ ಡಿವೈಡೆಡ್ ಬೈ ಎಂ ಬಿ ಇಂಟು ಬಿ ಇನ್ ಲೀಟರ್ ಇದನ್ನು ಇನ್ನೊಂದು ಸ್ವಲ್ಪ ಸ್ಪ್ಲಿಟ್ ಮಾಡ್ಬಿಡೋಣ ಎಂ ಇಸ್ ಈಕ್ವಲ್ಸ್ ಡಬ್ಲ್ಯೂ ಬಿ ಬೈ ಎಂ ಬಿ ಇಂಟು ವಾಲ್ಯೂಮ್ ಇನ್ ಲೀಟರ್ ಅದ ಅದನ್ನ ಎಂ ಎಲ್ ನಾನು ಮಾಡ್ಕೊಂಡ್ರೆ ಥೌಸಂಡ್ ದಿಂದ ಮಾಡಿ ಸೊ ಅಂದಾಗ ಫೈನಲ್ ಫಾರ್ಮುಲಾ ಏನಾಯ್ತು ಮೊಲ್ಯಾರಿಟಿ ಇಸ್ ಈಕ್ವಲ್ಸ್ ಟು ಮಾಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಯೂಟ್ ಇಂಟು ಥೌಸಂಡ್ ಡಿವೈಡೆಡ್ ಬೈ ವಾಲ್ಯೂಮ್ ಇನ್ ಎಂ ಎಲ್ ಇದು ಫೈನಲ್ ಆಯ್ತು ಅಂದ್ರೆ ಏನರ್ಥ ಇಟ್ ಈಸ್ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ ಒನ್ ಲೀಟರ್ ಆಫ್ ಸಲ್ಯೂಷನ್ ಈಗ ಫಾರ್ ಎಕ್ಸಾಂಪಲ್ ಫಾರ್ಟಿ ಗ್ರಾಮ್ ಎನ್ ಎ ಓ ಎಚ್ ಅನ್ನ ಒಂದು ಲೀಟರ್ ನಲ್ಲಿ ನಾನು ಡಿಸಾಲ್ವ್ ಮಾಡಿದ್ರೆ ನನಗೇನ್ ಸಿಗುತ್ತೆ ಒನ್ ಮೋಲಾರ್ ಸೊಲ್ಯೂಷನ್ ಸಿಗುತ್ತೆ ಏನ್ ಸಿಗುತ್ತೆ ಒನ್ ಮೋಲಾರ್ ಎನ್ ಎ ಓ ಎಚ್ ಸಿಗುತ್ತೆ ಸೊ 40 ಗ್ರಾಮ್ ಆಫ್ ಎನ್ ಎ ಓ ಎಚ್ ವೆನ್ ಡಿಸಾಲ್ವ್ಡ್ ಇನ್ ಒನ್ ಲೀಟರ್ ಆಫ್ ವಾಟರ್ ವಾಟ್ ಯು ಆರ್ ಗೆಟಿಂಗ್ ಒನ್ ಮೋಲಾರ್ ಎನ್ ಎ ಓ ಎಚ್ ಒಂದು ಲೀಟರ್ ಅಂದ್ರೆ ಎಷ್ಟು ಥೌಸಂಡ್ ಎಂ ಎಲ್ ಹೌದಾ ಥೌಸಂಡ್ ಎಂ ಎಲ್ ಅಥವಾ ಥೌಸಂಡ್ ಸಿ ಎಂ ಕ್ಯೂಬ್ ಅಂತಲೂ ಕರಿತೀವಿ ಇವೆರಡು ಒಂದೇ ಯೂನಿಟ್ ಸೊ 40 ಗ್ರಾಮ್ ಎನ್ ಎ ಓ ಎಚ್ ಅನ್ನ ಥೌಸಂಡ್ ಎಂ ಎಲ್ ಅಂದ್ರೆ ಒಂದು ಲೀಟರ್ ನಲ್ಲಿ ನಾವು ಡಿಸಾಲ್ವ್ ಮಾಡಿದಾಗ ನಮಗೇನ್ ಸಿಗುತ್ತೆ ಒನ್ ಮೋಲಾರ್ ಎನ್ ಎ ಓ ಎಚ್ ಸಿಗುತ್ತೆ ನಂಬರ್ ಆಫ್ ಮೋಲ್ಸ್ 40 ಗ್ರಾಮ್ ಇಸ್ ಈಕ್ವಲ್ಸ್ ಟು ಒನ್ ಮೋಲ್ 40 ಗ್ರಾಮ್ ಇಸ್ ಈಕ್ವಲ್ಸ್ ಟು ಎಷ್ಟು ಒನ್ ಮೋಲ್ ಸೊ ಒನ್ ಮೋಲ್ ಆಫ್ ಎನ್ ಎ ಓ ಎಚ್ ವೆನ್ ಡಿಸಾಲ್ವ್ ಇನ್ ಒನ್ ಲೀಟರ್ ಯು ಆರ್ ಗೆಟಿಂಗ್ ವಾಟ್ ಒನ್ ಮೋಲಾರ್ ಎನ್ ಎ ಓ ಎಚ್ ಅದಕ್ಕೆ ನಾವು ಇಲ್ಲಿ ಬರೀತೀವಿ ಎನ್ ಬೈ ಬಿ ಬರೀತೀವಿ ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಇನ್ ಲೀಟರ್ ಸೊ ದಟ್ ಈಸ್ ಅಬೌಟ್ ದ ಡೆಫಿನೇಷನ್ ಈಗ ಇದು ಒಂದು ಎಕ್ಸಾಂಪಲ್ ಆಯಿತು ಇನ್ನೊಂದು ಎಕ್ಸಾಂಪಲ್ ನೋಡ್ರಿ ಸೋಡಿಯಂ ಕ್ಲೋರೈಡ್ ತಗೊಳ್ಳಿ ಸೋಡಿಯಂ ಕ್ಲೋರೈಡ್ ಮಾಸ್ ಎಷ್ಟ್ರಿ 58.5 ಗ್ರಾಮ್ ಮಾಲಿಕ್ಯುಲರ್ ವೇಟ್ ಅಂದ್ರೆ 58.5 ಗ್ರಾಮ್ ಅನ್ನ ಒಂದು ಲೀಟರ್ ನಲ್ಲಿ ನೀವು ಡಿಸಾಲ್ವ್ ಮಾಡಿದ್ರೆ ನಿಮಗೆ ಏನ್ ಸಿಗುತ್ತೆ ಒನ್ ಮೋಲಾರ್ ಎನ್ ಐ ಸಿ ಎಲ್ ಸಿಗುತ್ತೆ ಎಷ್ಟು ಸಿಗುತ್ತೆ ಒನ್ ಮೋಲಾರ್ ಎನ್ ಐ ಸಿ ಎಲ್ ಸಿಗುತ್ತೆ
ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಮೋಲಾರಿಟಿಗೆ ಸಂಬಂಧಪಟ್ಟಿದ್ದು. ಅಂದ್ರೆ 58.5 ಗ್ರಾಮ್ ಅಂದ್ರೆ ಏನು? ದಿಸ್ ಇಸ್ ಈಕ್ವಲ್ಸ್ ಟು 1 ಮೋಲ್. ಅಂದ್ರೆ ನಂಬರ್ ಆಫ್ ಮೋಲ್ಸ್ ವೆನ್ ಡಿಸಾಲ್ವ್ ಇನ್ ದ 1 ಲೀಟರ್ ಆಫ್ ಸೊಲ್ಯೂಷನ್ ಗಿವ್ಸ್ ಯು ವಾಟ್? ಮೊಲಾರಿಟಿ. ಸೊ ದಟ್ ಈಸ್ ಅಬೌಟ್ ದ ಡೆಫಿನೇಷನ್. ಅಂಡ್ ದೀಸ್ ಆರ್ ದ ಡಿಫ್ರೆಂಟ್ ಫಾರ್ಮುಲಾ. ಇದು ಫಾರ್ಮುಲಾ ನೀವು ನೆನಪಿಟ್ಕೋಬೇಕು. ಈಗ ಎರಡರದ್ದು ಕಂಪ್ಯಾರಿಸನ್ ಮಾಡಬೇಕಾಗಿದೆ ಅಂತ ಇಟ್ಕೊಳ್ರಿ. ನಾನು ಒಂದು ಮೋಲಾರ್ ಸೊಲ್ಯೂಷನ್ ಅದು, ಅದಕ್ಕೆ ನಾನು ನೀರಿನಿಂದ ಡೈಲ್ಯೂಟ್ ಮಾಡಿದ್ರೆ ಎಷ್ಟು ಮೋಲಾರ್ ಸಿಗುತ್ತೆ ಅನ್ನೋದು. ಅಂದ್ರೆ ಒಂದು ಈಗ ಫಾರ್ ಎಕ್ಸಾಂಪಲ್ 2 ಮೋಲಾರ್ ಇರುವಂತ ಸೊಲ್ಯೂಷನ್ ಅದ ಅಂತ ಇಟ್ಕೊಳ್ರಿ. 2 ಮೋಲಾರ್ ಸೊಲ್ಯೂಷನ್ ಅದ ಅಂತ ಇಟ್ಕೊಳ್ರಿ. ಈ 2 ಮೋಲಾರ್ ಸೊಲ್ಯೂಷನ್ ಗೆ ಆಲ್ರೆಡಿ 200 ಎಂ ಎಲ್ ಇದೆ. ಅದನ್ನ ನಾನು ಮತ್ತೆ 300 ಎಂ ಎಲ್ ವಾಟರ್ ಹಾಕಿದಾಗ, ಮತ್ತೆ 300 ಎಂ ಎಲ್ ವಾಟರ್ ಹಾಕಿದಾಗ ಮೊಲಾರಿಟಿ ಎಷ್ಟಾಗುತ್ತೆ ಅನ್ನೋದು. ಅಂದ್ರೆ ಕಂಪ್ಯಾರಿಸನ್ ಬಿಟ್ವೀನ್ ದ 2 ಮೊಲಾರ್ ವ್ಯಾಲ್ಯೂಸ್. ಅದಕ್ಕೊಂದು ಫಾರ್ಮುಲಾ ಇದೆ, ಎಂ ಒನ್ ವಿ ಒನ್ ಈಕ್ವಲ್ಸ್ ಟು ಎಂ ಟು ಅಂತ ವಿ ಟು ಅಂತ. ಇವೆರಡರ ಮೇಲೂ ಒಂದೊಂದು ಪ್ರಾಬ್ಲಮ್ ಅನ್ನ ನೋಡೋಣ. ಓಕೆ, ಸೊ ಫಸ್ಟ್ ನೋಡ್ರಿ, ವಾಟ್ ಈಸ್ ಆಕ್ಚುಲಿ ಮೊಲಾರಿಟಿ? ಇಟ್ ಈಸ್ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 ಲೀಟರ್ ಆಫ್ ಎ ಸೊಲ್ಯೂಷನ್. ಇಟ್ ಈಸ್ ಗಿವನ್ ಬೈ ಎನ್ ಬೈ ವಿ. ಅಂದ್ರೆ ಯೂನಿಟ್ ಏನಾಯ್ತಿದು? ಮೋಲ್ ಪರ್ ಲೀಟರ್ ಆಯ್ತು. ಮೋಲ್ ಪರ್ ಲೀಟರ್ ಆಯ್ತು ಯೂನಿಟ್. ಮಾಸ್ ಎನ್ ಅಂದ್ರೆ ಏನು? ನಂಬರ್ ಆಫ್ ಮೋಲ್ಸ್. ನಂಬರ್ ಆಫ್ ಮೋಲ್ಸ್ ಡೆಫಿನೇಷನ್ ಏನು? ಮಾಸ್ ಆಫ್ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಇಂಟು ವಾಲ್ಯೂಮ್ ಇನ್ ಲೀಟರ್. ವಾಲ್ಯೂಮ್ ಇನ್ ಲೀಟರ್ ಅನ್ನ ಎಂ ಎಲ್ ನಾಗ್ ತಗೋಬೇಕಾದ್ರೆ ಏನ್ ಮಾಡಿರ್ತೀರಿ? ಮಲ್ಟಿಪ್ಲೈ ಬೈ 1000. ಉದಾಹರಣೆಗೆ 1 ಮೋಲ್ 1 ಲೀಟರ್ ನಲ್ಲಿ ನೀವು ಡಿಸಾಲ್ವ್ ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತೆ? 1 ಮೋಲ್ ಆರ್ ಸೊಲ್ಯೂಷನ್ ಸಿಗುತ್ತೆ. ಉದಾಹರಣೆಗೆ ಎಣ್ಣೆ ವೈಚ 40 ಗ್ರಾಮ್ ನೀವು ಡಿಸಾಲ್ವ್ ಮಾಡಿದ್ರೆ 1 ಲೀಟರ್ ನಲ್ಲಿ ಅಂದ್ರೆ 1 ಮೋಲ್ ಆರ್ ಎಣ್ಣೆ ವೈಚ. ಅದೇ ತರ ಸೋಡಿಯಂ ಕ್ಲೋರೈಡ್ ನೀವು ತಗೊಂಡ್ರೆ ಅಂದ್ರೆ 58.5 ಗ್ರಾಮ್ ನಿಮಗೆ ಸಿಗುತ್ತೆ. ಓಕೆ, ಸೊ ಇವಾಗ ಇದರ ಮೇಲೆ ಒಂದೊಂದು ಪ್ರಾಬ್ಲಮ್ ಅನ್ನ ನೋಡೋಣ. ಒಂದು ಇದ್ರ ಮೇಲೆ ಒಂದು ನೋಡೋಣ, ಆಮೇಲೆ ಇದ್ರ ಮೇಲೆ ಒಂದು ನೋಡೋಣ. ಓಕೆ, ಇಲ್ಲೊಂದು ಪ್ರಾಬ್ಲಮ್. ಎ ಸೊಲ್ಯೂಷನ್ ಈಸ್ ಪ್ರಿಪೇರ್ಡ್ ಬೈ ಡಿಸಾಲ್ವಿಂಗ್ 4 ಗ್ರಾಮ್ ಆಫ್ NaOH ಟು ಗಿವ್ 500 ಎಂ ಎಲ್ ಆಫ್ ಇಟ್. ಕ್ಯಾಲ್ಕುಲೇಟ್ ದ ಮೊಲಾರಿಟಿ ಆಫ್ ದ ಸೊಲ್ಯೂಷನ್. ಏನೇನ್ ಕೊಟ್ಟ ನೋಡ್ರಿ? ಮಾಸ್ ಆಫ್ ಸಲ್ಯೂಟ್ ಕೊಟ್ಟ. ಯಾವುದು? ಎನ್ ಎ ಓ ಎಚ್ ಅಂತ ಹೇಳಿದ ನಾವೆ. ಇಸ್ ಈಕ್ವಲ್ಸ್ ಟು ಡಬ್ಲ್ಯೂ ಬಿ ಅಂತ ಹೇಳಿ ಬರ್ಕೊಳೆ. ಇಸ್ ಈಕ್ವಲ್ಸ್ ಟು 4 ಗ್ರಾಮ್ ಆಯ್ತು. ವಾಲ್ಯೂಮ್ ಆಫ್ ಸೊಲ್ಯೂಷನ್ ವಿ ಇನ್ ಎಂ ಎಲ್ ಕೊಟ್ಟ ಕರೆಕ್ಟ್ ಎಷ್ಟು? 500 ಎಂ ಎಲ್. ನೆಕ್ಸ್ಟ್ ಏನ್ ಹೇಳ್ತ ನಾನು? ಮೊಲಾರಿಟಿ ಇಸ್ ಈಕ್ವಲ್ಸ್ ಟು ಎಂ ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಫಾರ್ಮುಲಾ ಏನ್ ಹೇಳುತ್ತೆ ನೋಡ್ರಿ? ಮೊಲಾರಿಟಿ ಇಸ್ ಈಕ್ವಲ್ಸ್ ಟು ಡಬ್ಲ್ಯೂ ಬಿ ಬೈ ಎಂ ಬಿ, ಈ ಕಡೆ 1000 ಇಂಟು ವಿ ಇನ್ ಎಂ ಎಲ್, ವಿಚ್ ಇಸ್ ಈಕ್ವಲ್ಸ್ ಟು ಡಬ್ಲ್ಯೂ ಬಿ 4 ಇಂಟು 1000 ಎಂ ಬಿ. ಎಂ ಬಿ ಅಂದ್ರೆ ಏನಂತ ಹೇಳಿದೆ ನಾನು? ಮಾಲಿಕ್ಯುಲರ್ ವೇಟ್ ಆಫ್ ಸಲ್ಯೂಟ್. ಸಲ್ಯೂಟ್ ಯಾರಿಲ್ಲಿ? ಎನ್ ಎ ಓ ಎಚ್. ಸೋಡಿಯಂ ಎಷ್ಟು? 23 ಪ್ಲಸ್. ಆಕ್ಸಿಜನ್ ಎಷ್ಟು? 16 ಪ್ಲಸ್ 1 ಹೈಡ್ರೋಜನ್. ಟೋಟಲಿ 40 ಗ್ರಾಮ್ ಆಯ್ತು. 40 ಇಂಟು 500 ಎಂ ಎಲ್ ಅಲ್ಲ, 500 ವಿಚ್ ಇಸ್ ಈಕ್ವಲ್ಸ್ ಟು ಕರೆಕ್ಟ್. ಸೊ ಅಂದಾಗ ಎಷ್ಟಾಗ್ತದೆ ಇದು? 4 by 4 ಕ್ಯಾನ್ಸಲ್ ಆಯ್ತಾರೆ ಅಂದ್ರೆ 1 by 5 ಆಯ್ತಾ? 1 by 5 ಅಂದ್ರೆ ಎಷ್ಟಾಗ್ತದೆ ನೋಡ್ರಿ?
ಎಷ್ಟಾಗ್ತದೆ ನೋಡಿ, 1/5 ಅಂದ್ರೆ ಎಸ್ ಇಟ್ ಈಸ್ 0.2. ಯೂನಿಟ್ ಏನು ನೋಡ್ರಿ, ಇದು ಮೋಲ್, ಟೋಟಲ್ ಮೋಲ್ ಆಯ್ತು. ಇದು ಲೀಟರ್, 1000 ಮಾಡ್ಕೊಂಡು ಬರುತ್ತೆ ಲೀಟರ್ ಆಗ್ತದೆ. ಸೊ ಇದನ್ನು ನಾನು ಎಂಬದಿಂದ ಇಂಡಿಕೇಟ್ ಮಾಡ್ತೀನಿ, ವಿಚ್ ಇಸ್ ನಥಿಂಗ್ ಬಟ್ ಮೋಲ್ ಪರ್ ಲೀಟರ್. ಸೊ ದಟ್ ಈಸ್ ಅಬೌಟ್ ದ ಪ್ರಾಬ್ಲಮ್. ಸೊ ಇಲ್ಲಿ ಬಹಳ ಸಿಂಪಲ್ ವೇ ನಲ್ಲಿ ಇರ್ತಾವ್ರಿ ಇಂಥ ಪ್ರಾಬ್ಲಮ್ಸ್, ಎಕ್ಸಾಮ್ದಲ್ಲಿ 2 ಮಾರ್ಕ್ಸ್ ಕೇಳ್ತಾನೆ. ಸೊ ಅಲ್ಲಿ ನೀವು ಏನೇನು ಕೊಟ್ಟಿದ್ದಾನೆ ಅನ್ನೋದನ್ನ ನೀವು ಬರ್ಕೊಂಡ್ಬಿಟ್ರೆ ಅಂದ್ರೆ ಆಲ್ಮೋಸ್ಟ್ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಫಾರ್ಮುಲಾ ಮಾತ್ರ ಕಂಪಲ್ಸರಿ ಒಂದು ಲೀಸ್ಟ್ ಮಾಡ್ಕೊಂಡ್ಬಿಡ್ರಿ, ಆ ಲೀಸ್ಟ್ ನಲ್ಲಿ ಇವುಗಳನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ರಿ. ಅಂದ್ರೆ ನಿಮ್ಗೊಂದು ಲೀಸ್ಟ್ ಆಫ್ ಫಾರ್ಮುಲೆ ಸಿಗುತ್ತೆ, ಯು ಕ್ಯಾನ್ ಗೋ ಫಾರ್ ಎನಿ ಕೈಂಡ್ ಆಫ್ ಪ್ರಾಬ್ಲಮ್. ಸೊ ಇದು ಏನಾಯ್ತು, ಹೌ ಟು ಕ್ಯಾಲ್ಕುಲೇಟ್ ದ ಮೊಲಾರಿಟಿ. ಇಲ್ಲಿ ಒಂದು ವಿಚಾರ ನೋಡ್ರಿ, ಕೆಲವೊಮ್ಮೆ ಮೊಲಾರಿಟಿ ಕೊಟ್ಟಿರ್ತಾನೆ, ಮಾಸ್ ಕೇಳಿರ್ತಾನೆ, ಕೆಲವೊಮ್ಮೆ ಮೊಲಾರಿಟಿ ಮಾಸ್ ಎರಡೂ ಕೊಟ್ಟಿರ್ತಾನೆ, ಮಾಲಿಕ್ಯುಲರ್ ಮಾಸ್ ಕೇಳಬಹುದು, ಕೆಲವೊಮ್ಮೆ ಇವು ಮೂರು ಕೊಟ್ಟಿರ್ತಾನೆ, ವಾಲ್ಯೂಮ್ ಇನ್ ML ಕೇಳಬಹುದು. ಸೊ ಈ ರೀತಿ ಯಾವುದು ಪ್ಯಾರಾಮೀಟರ್ ಕೇಳಿದ್ದಾನೆ ಅನ್ನೋದ್ರ ಬೇಸಿಸ್ ಮೇಲೆ ನೀವು ಪ್ರಾಬ್ಲಮ್ ಅನ್ನ ಡಿಸೈನ್ ಮಾಡ್ಕೊಟ್ರಿ, ಫಾರ್ಮುಲಾನ ಡಿಸೈನ್ ಮಾಡ್ಕೊಟ್ರಿ. ಓಕೆ, ಸೊ ದಟ್ ಈಸ್ ಅಬೌಟ್ ದ ಫಸ್ಟ್ ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಓಕೆ ಓಕೆ, ಸೊ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಅನ್ನ ನಾವು ನೋಡೋಣ. ಹೌ ಮೆನಿ ML ಮಿಲಿಲೀಟರ್ ಆಫ್ ವಾಟರ್ ಈಸ್ ಟು ಬಿ ಆಡೆಡ್, ಹಾಕಂತ ಹೇಳಿದ ನಾವು ಯಾರಿಗೆ, ಆಲ್ರೆಡಿ 300 ML ಆಫ್ 0.4 ml ಸೊಲ್ಯೂಷನ್ ಏನಿದೆ, ಒಂದು ಸಬ್ಸ್ಟೆನ್ಸ್ ಇದೆ, ಏನ್ ಮಾಡ್ಲಿಕ್ಕೆ ಅದನ್ನ, ಟು ಚೇಂಜ್ ಇಟ್ಸ್ ಕಾನ್ಸಂಟ್ರೇಷನ್ ಟು 0.24. ಅಂದ್ರೆ ಅರ್ಥ, ಆಲ್ರೆಡಿ 0.4 ml ಸೊಲ್ಯೂಷನ್ ಇದೆ, ಅದು ಎಷ್ಟು ML ಇದೆ, 300 ML ಇದೆ, ಅದನ್ನ ನಾವ್ ಎಷ್ಟಕ್ಕೆ ಇಳಿಸ್ಬೇಕು, 0.24 ml ಇಳಿಸ್ಬೇಕು. 0.4 to 0.24 ml ಇಳಿಸ್ಬೇಕಾದ್ರೆ ಇನ್ನ ಎಷ್ಟು ನೀರ್ ಹಾಕಬೇಕು ಇದಕ್ಕೆ ಅನ್ನೋದೇ ಈ ಪ್ರಾಬ್ಲಮ್. ಓಕೆ, ಸೊಲ್ಯೂಷನ್ ಇಲ್ಲಿ ಎರಡು ಮೋಲಾರಿಟಿ ವ್ಯಾಲ್ಯೂಸ್ ಗಳು ನಮಗ್ ಗೊತ್ತವ, ಒಂದು ಅರ್ಲಿಯರ್ ಇನ್ನೊಂದು ಫೈನಲ್. ಸೊ ಇನಿಷಿಯಲ್ ಮೊಲಾರಿಟಿ ಆಫ್ ಸೊಲ್ಯೂಷನ್ ಇಸ್ ಈಕ್ವಲ್ಸ್ ಟು 0.4 ml, ಫೈನಲ್ ಮೊಲಾರಿಟಿ ಆಫ್ ದ ಸೊಲ್ಯೂಷನ್ ಎಷ್ಟು ಕೊಟ್ಟಾನ, 0.24 ml ಕೊಟ್ಟಾನ. ಇನಿಷಿಯಲ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾನೆ, 300 ml ಕೊಟ್ಟಿದ್ದಾನೆ. ಫೈನಲ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಕ್ವಶನ್ ಮಾರ್ಕ್ ಇದೆ. ಸೊ ಇನಿಷಿಯಲ್ ಮೊಲಾರಿಟಿ ಅನ್ನ ನಾನೇನಂತ ತಿರಿತೀನಿ, M1 ಅಂತ ತಗೋತೀನಿ. ಫೈನಲ್ ಮೊಲಾರಿಟಿ ಅನ್ನ ನಾನೇನಂತ ತಗೋಬಹುದು, M2 ಅಂತ ತಗೋಬಹುದು. ಇನಿಷಿಯಲ್ ವಾಲ್ಯೂಮ್ ಅನ್ನ V1 ಅಂತ ಹೇಳಿ ಬರಿತೀನಿ, ಫೈನಲ್ ವಾಲ್ಯೂಮ್ ಅನ್ನ V2 ಅಂತ ಹೇಳಿ ಬರಿತೀನಿ. ಹಾಗಾದಾಗ ನನಗೆ, ನಾನು ಈಗಾಗಲೇ ಹೇಳಿದೆ ಕಂಪ್ಯಾರಿಸನ್ ಇದ್ದಾಗ, M1 V1 ಈಕ್ವಲ್ಸ್ ಟು M2 V2 ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ M1 ಅಂದಾಗ ಎಷ್ಟು ಕೊಟ್ಟಾನ್ರಿ, 0.4 ಕೊಟ್ಟಾನ, ಇಂಟು 300 ಇಸ್ ಈಕ್ವಲ್ಸ್ ಟು M2 ಎಷ್ಟು, 0.24 ಇಂಟು V2. ಸೊ V2 ಇಸ್ ಈಕ್ವಲ್ಸ್ ಟು ನೋಡ್ರಿ ಏನೇನು ಬರುತ್ತೆ, 0.4 into 300 divided by 0.4 into 300 divided by 0.24. ಎಷ್ಟಾಗುತ್ತೆ ನೋಡ್ರಿ, 0.4 into 300 divided by 0.24, ಟೋಟಲ್ 500 ml ಬರುತ್ತೆ. ಇದು ಟೋಟಲ್ ವಾಲ್ಯೂಮ್ ಬೇಕು, ಆಲ್ರೆಡಿ ಎಷ್ಟು ಅದ, 300 ಅದ. ಸೊ the amount of water to be added is equals to, already
300 ಬಂದಿದ್ದೆಷ್ಟು 500 ಸೊ ಅಂದಾಗ ಎಷ್ಟಾಗ್ತದ್ರಿ 500 ಟೋಟಲ್ ವಾಲ್ಯೂಮ್ ಬೇಕು ಅದರ ಆಲ್ರೆಡಿ 300 ಅದ ಸೊ ದೇರ್ ಫೋರ್ 200 ಎಂಎಲ್ ವಾಟರ್ ಶುಡ್ ಬಿ ದಟ್ ಇಸ್ ದ ಆನ್ಸರ್ ಇಲ್ಲಿ 500 ಆನ್ಸರ್ ಆಗಂಗಿಲ್ಲ ಯಾಕಾಗಲ್ಲ ಟೋಟಲ್ ವಾಲ್ಯೂಮ್ 500 ಬೇಕು ಆಲ್ರೆಡಿ ಎಷ್ಟಿದೆ ಅಲ್ಲಿ 300 ಅವನು ಹೇಗೆ ಹೇಳ್ತಾನೆ ಅದಕ್ಕೆ ಹೌ ಮೆನಿ ಎಂಎಲ್ ಆಫ್ ವಾಟರ್ ಈಸ್ ಟು ಬಿ ಆಡೆಡ್ ಟು ಅಂದನು ಅಂದ್ರೆ ಆಲ್ರೆಡಿ ಅದನ್ನು ಕನ್ಸಿಡರ್ ಮಾಡ್ರಿ ಅಂತ ಹೇಳಿನೇ ಹೇಳಿದನು ಅವನು ಸೊ ಹೀಗಾಗಿ ಆನ್ಸರ್ ಎಷ್ಟು ಬರುತ್ತೆ 200 ಎಂಎಲ್ ಬರುತ್ತೆ ಸೊ ದಿಸ್ ಇಸ್ ಸೆಕೆಂಡ್ ಈ ಟೈಪ್ ಪ್ರಾಬ್ಲಮ್ಸ್ ಗಳನ್ನು ಸಾಮಾನ್ಯವಾಗಿ ನಾವು ಸಿಇಟಿ ನಲ್ಲಿ ನೋಡ್ತೀವಿ ಮಕ್ಕಳು ಥಿಯರಿನಲ್ಲೂ ಕೇಳ್ತಾನೆ 2 ಮಾರ್ಕ್ಸ್ ಗೆ ಬಟ್ ಸಿಇಟಿ ನಲ್ಲೂ ಕೇಳುವಂತ ಸಾಧ್ಯತೆಗಳು ಇರ್ತವೆ ಸೊ ದಟ್ ಮೀನ್ಸ್ ಅಂದ್ರೆ ಯಾವಾಗ ನಮಗೆ ಒಂದು ಕಾನ್ಸಂಟ್ರೇಷನ್ ಕೊಟ್ಟು ಇನ್ನೊಂದ್ರದ್ದು ಕಾನ್ಸಂಟ್ರೇಷನ್ ಕಂಡುಹಿಡಬೇಕಾದ್ರೂ ಈ ಫಾರ್ಮುಲಾ ಯೂಸ್ ಆಗುತ್ತೆ ಅಂದ್ರೆ ಒಂದ್ರದ್ದು ಮೊಲಾರಿಟಿ ಕೊಟ್ಟು ಇನ್ನೊಂದ್ರದ್ದು ಮೊಲಾರಿಟಿ ಕಂಡುಹಿಡಬೇಕಾದ್ರೂ ಇದು ಬೇಕು ವಾಲ್ಯೂಮ್ ಕೊಟ್ಟರು ಇನ್ನೊಂದ್ರದ್ದು ವಾಲ್ಯೂಮ್ ನಮಗೆ ಕಂಡುಹಿಡಿಯಲಿಕ್ಕೆ ಉಪಯೋಗ ಆಗುತ್ತೆ So this is all about what? Molarity. Molarity and you know, number of moles present in 1 liter of a solution. In the next parodo, last molarity. Okay? Molarity and you know, another one. Okay, students. Ivaga, molarity begin on this discussion matter. ಮೊಲಾರಿಟಿ ಇದನ್ನ ಸ್ಮಾಲ್ ಎಂ ದಿಂದ ಇಂಡಿಕೇಟ್ ಮಾಡ್ತೀವಿ ಇಟ್ ಈಸ್ ಡಿಫೈನ್ಡ್ ಆಸ್ ಇಟ್ ಈಸ್ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಮೋಲ್ಸ್ ಡಿಸಾಲ್ವ್ are present at that. It is defined as the number of moles of a solute dissolved or present in 1 kg of solution andri athwa solvent 1 kg of solution andre molarity ku molarity ku yena vyathasa alli 1 liter antu helthavondre illi 1 kg antu helthavondre alli volume based helthare illi mass based helthare volume based irodrinda adu temperature dependent agutte mass based irodrinda idu temperature independent agutte so molarity is temperature independent factor So, how you are supposed to define this? It is defined as the number of moles of a solute dissolved or present in 1 kg of solution or solvent. So, molarity is equals to small m indicate. So, number of moles. Number of moles of solute divided by mass of solvent in kg. Mass of solvent in kg. ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡೋಣ ನಂಬರ್ ಆಫ್ ಮೋಲ್ಸ್ ಈಗಾಗಲೇ ನಿಮ್ಮ ಅನುಭವ ಇದೆ ಡಬ್ಲ್ಯೂ ಬಿ ಅಂತ ಬರೀಬಹುದು ಇಂಟು ಎಂ ಬಿ ಆಯಿತು ಇಂಟು ಇಲ್ಲಿ ನಾನು 1000 ಬರದೆ ಅಂತ ಇಟ್ಬರಿ ಕೆಜಿ ಅನ್ನ ನಾನು ಇದ್ರ ಕನ್ವರ್ಟ್ ಮಾಡ್ಕೊಂಡಾಗಾಯ್ತು ಗ್ರಾಮ್ ಆಗಾಯ್ತು ಇಂಟು ಮಾಸ್ ಆಫ್ ಸಾಲ್ವೆಂಟ್ ಇನ್ ಗ್ರಾಮ್ಸ್ ಸೇಮ್ ಫಾರ್ಮುಲಾ ಅಲ್ಲಿ ವಾಲ್ಯೂಮ್ ಇನ್ ಎಂ ಎಲ್ ಆಗಿತ್ತು ಇಲ್ಲಿ ಮಾಸ್ ಆಫ್ ಸಾಲ್ವೆಂಟ್ ಇನ್ ಗ್ರಾಮ್ ಆಯ್ತು ಅಷ್ಟೇ ಡಿಫ್ರೆನ್ಸ್ ಸೊ ಇದು ಏನಾಯ್ತು ಮಾಸ್ ಆಫ್ ಸಲ್ಯೂಟ್ ಆಯ್ತು ಇಂಟು 1000 ಎಂ ಬಿ ಏನ್ ಅಂತ ಹೇಳಿದ್ದೆ ನಾನು ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಯೂಟ್ ಇದು ಮಾಸ್ ಆಫ್ ಸಾಲ್ವೆಂಟ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ ಅಲ್ಲಿ ಏನ್ ಬರ್ತಿದ್ರಿ
ವಾಲ್ಯೂಮ್ ಆಫ್ ಸಾಲ್ವೆಂಟ್ ಆರ್ ವಾಲ್ಯೂಮ್ ಇನ್ ಟರ್ಮ್ಸ್ ಆಫ್ ಎಂ ಎಲ್ ಅಂತ ಹೇಳಿ ಬರ್ತಿದೆ. ಇದು ಮೊಲಾರಿಟಿ. ಯೂನಿಟ್ ಏನಾಗಬಹುದು ನೋಡ್ರಿ, ಮೋಲ್ ಪರ್ ಕೆಜಿ. ಮೋಲ್ ಪರ್ ಕೆಜಿ ಅಲ್ಲಿ ಮೋಲ್ ಪರ್ ಲೀಟರ್ ಆಗುತ್ತೆ. ಯಾವುದು ಮೊಲಾರಿಟಿನಲ್ಲಿ ಮೋಲ್ ಪರ್ ಲೀಟರ್ ಆಗುತ್ತೆ, ಇಲ್ಲಿ ಮೋಲ್ ಪರ್ ಕೆಜಿ ಆಗುತ್ತೆ. ಸೊ ಇದು ಮೊಲಾರಿಟಿ ಬಗ್ಗೆ. ಸೊ ಮೊಲಾರಿಟಿಗೂ ಮೊಲಾರಿಟಿಗೂ ಏನ್ ಡಿಫ್ರೆನ್ಸ್ ಅಪ್ಪ ಅಂದ್ರೆ ಇದೇ ಪಾಯಿಂಟ್ ಡಿಫರೆನ್ಸ್. ಅಲ್ಲಿ ಒಂದು ಲೀಟರ್, ಇಲ್ಲಿ ಒಂದು ಕೆಜಿ, ಅಷ್ಟೇ ನೋಡ್ರಿ. ಫಾರ್ಮುಲಾ ಸೇಮ್ ಇದೆ ನೋಡ್ರಿ, ಓನ್ಲಿ ಮಾಸ್ ಪ್ರೆಸೆಂಟ್ ಮಾಡ್ತೀವಿ, ಅಲ್ಲಿ ವಾಲ್ಯೂಮ್ ಪ್ರೆಸೆಂಟ್. ಹೀಗಾಗಿ ಇದು ಟೆಂಪರೇಚರ್ ಇಂಡಿಪೆಂಡೆಂಟ್ ಆಗುತ್ತೆ. ಟೆಂಪರೇಚರ್ ಇಂಡಿಪೆಂಡೆಂಟ್ ಆಗುತ್ತೆ, ಅದು ಟೆಂಪರೇಚರ್ ಡಿಪೆಂಡೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಮೊಲಾರಿಟಿನಲ್ಲಿ ವಾಲ್ಯೂಮ್ ಎಕ್ಸ್ಪ್ರೆಸ್ ಮಾಡಿರ್ತೀವಿ, ಮೊಲಾರಿಟಿನಲ್ಲಿ ಮಾಸ್ ಅನ್ನ ಎಕ್ಸ್ಪ್ರೆಸ್ ಮಾಡಿರ್ತೀವಿ. ಪರ್ಟಿಕ್ಯುಲರ್ಲಿ ಸಾಲ್ವೆಂಟ್ ಅಂತ ಹೇಳಿ ನಾವು ಯೂಸ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಬುಕ್ಸ್ ನಲ್ಲಿ ಏನ್ ಕೊಟ್ಟಿದ್ದಾನೆ, ಸಾಲ್ವೆಂಟ್ ಅಂತ ಹೇಳಿ ಕೊಟ್ಟಿರ್ತಾನೆ. ಸೊ ಹೀಗಾಗಿ ನೋಡ್ರಿ, ಫೈನಲ್ ನಾನು ಇನ್ನೊಂದ್ಸಲ ಹೇಳ್ತೀನಿ. ಇಟ್ ಈಸ್ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಎ ಸಲ್ಯೂಟ್ ಡಿಸಾಲ್ವ್ಡ್ ಆರ್ ಪ್ರೆಸೆಂಟ್ ಇನ್ 1 kg ಆಫ್ ಸಾಲ್ವೆಂಟ್ ಅಂತ್ರಿ. ಓಕೆ, ಸೊ 1 kg ಆಫ್ ಸಾಲ್ವೆಂಟ್ ಅಂತ ಹೇಳಿ ನಾವು ತಗೊಂಡಾಗ ಈ ಡೆಫಿನೇಷನ್ ಬರುತ್ತೆ. ಓಕೆ, ಸೊ ಇಲ್ಲಿ ಸಾಲ್ವೆಂಟ್ ವರ್ಡ್ ಉಪಯೋಗಿಸದೆ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ಮೊಲಾರಿಟಿಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಆಗುತ್ತೆ. ಸೊ ನೆಕ್ಸ್ಟ್ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಅನ್ನ ಮಾಡ್ಬಿಡೋಣ, ನಂತರ ಉಳಿದ ಕನ್ಸೆಪ್ಟ್ ಅನ್ನ ನೋಡೋಣ. ಸೊ ನಾನು ರಿಪೀಟ್ ಮಾಡ್ತೇನೆ ನೋಡ್ರಿ. ಮೊಲಾರಿಟಿ, ಇಟ್ ಈಸ್ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಎ ಸಲ್ಯೂಟ್ ಡಿಸಾಲ್ವ್ಡ್ ಇನ್ 1 kg ಆಫ್ ಸಾಲ್ವೆಂಟ್. ಸಾಲ್ವೆಂಟ್ ಅನ್ನೋದು ನಾವು ಹೈಲೈಟ್ ಮಾಡ್ತೀವಿ. ಇಲ್ಲಿ ಅಲ್ಲಿ ಏನ್ ತಗೊಂಡಿರ್ತೀರಿ, ಸೊಲ್ಯೂಷನ್ ಅಂತ ಹೇಳಿ ತಗೊಂಡಿರ್ತೀರಿ. ಇಲ್ಲೂ ನೀವು ಬಳಸಬಹುದು, ಆದ್ರೆ ಸ್ಪೆಸಿಫಿಕ್ ಆಗಿ ನಾವು ಮಾಸ್ ಆಫ್ ಸಾಲ್ವೆಂಟ್ ತಗೊಂಡಿರ್ತೀವಲ್ಲ ಅದಕ್ಕೆ ಮೆನ್ಷನ್ ಮಾಡೋದು ಮುಖ್ಯ ಆಗುತ್ತೆ. ಓಕೆ, ಸೊ ದಟ್ ಈಸ್ ಅಬೌಟ್ ದ ಸಾಲ್ವೆಂಟ್. ನೆಕ್ಸ್ಟ್ ಇದಿಷ್ಟು ಟೋಟಲ್ ಮೊಲಾರಿಟಿ. ಒಂದು ಪ್ರಾಬ್ಲಮ್ ಅನ್ನ ಬರ್ಕೊಳ್ಳೋಣ. ಓಕೆ ಸ್ಟೂಡೆಂಟ್ಸ್, ಸೊ ಇಲ್ಲೊಂದು ಸಣ್ಣ ಪ್ರಾಬ್ಲಮ್ ಇದೆ ನೋಡ್ರಿ. ವಾಟ್ ಈಸ್ ದ ಮೊಲಾರಿಟಿ ಆಫ್ ಎ ಸೊಲ್ಯೂಷನ್ ವಿಚ್ ಕಂಟೈನ್ಸ್ 36 grams ಆಫ್ ಗ್ಲುಕೋಸ್ ಇನ್ 250 grams ಆಫ್ ವಾಟರ್ ಸೊಲ್ಯೂಷನ್. ಏನೇನ್ ಕೊಟ್ಟಿದ್ದಾರೆ ನೋಡ್ರಿ, ಮಾಸ್ ಆಫ್ ಗ್ಲುಕೋಸ್ ಕೊಟ್ಟಾನ ಇಸ್ ಈಕ್ವಲ್ಸ್ ಟು, ಇದನ್ನ ಡಬ್ಲ್ಯೂ ಬಿ ಅಂತ ಹೇಳಿ ಇಟ್ಕೊಂಡ್ಬಿಡ್ಲಿ, 36 grams. ಅದೇ ತರ ಮಾಸ್ ಆಫ್ ಸಾಲ್ವೆಂಟ್ ಕೊಟ್ಟ, ಮಾಸ್ ಆಫ್ ಸಾಲ್ವೆಂಟ್ ಇದನ್ನ ನಾವು ಬೇಕಾದ್ರೆ ಡಬ್ಲ್ಯೂ ಎ ಅಂತ ಇಟ್ಕೋರಿ, ಡೈರೆಕ್ಟ್ ಫಾರ್ಮುಲಾ ನಲ್ಲಿ ಬರೆದ್ರೂ ನಡೆಯುತ್ತೆ. ಎಷ್ಟು ಕೊಟ್ಟನದು, 250 grams ಕೊಟ್ಟ. ಮಾಲಿಕ್ಯುಲರ್ ವೇಟ್ ಆಫ್ ಗ್ಲುಕೋಸ್ ಕೊಟ್ಟ ಇಸ್ ಈಕ್ವಲ್ಸ್ ಟು, ಅದನ್ನ ಎಂ ಬಿ ಅಂತ ಹೇಳಿ ಇಟ್ಕೊಳ್ಳೋಣ. ಎಷ್ಟು, 180 grams. ಯಾಕಂದ್ರೆ ಗ್ಲುಕೋಸ್ ಫಾರ್ಮುಲಾ ಏನು, C6H12O6. ಓಕೆ, ಸೊ 12 × 6 ಕರೆಕ್ಟ್, ಪ್ಲಸ್ 1 × 6 ಸಾರಿ 1 × 12 ಪ್ಲಸ್ ಇಲ್ಲಿ 12 ಇಲ್ಲಿ 1 ಇಟ್ಕೊಂಡು ಅಂದ್ರೆ ಇದು 16 × 6. ಸೊ ಟೋಟಲ್ ಎಷ್ಟಾಗುತ್ತೆ, 180 grams. ಓಕೆ, ಸೊ ದಟ್ ಈಸ್ ಅಬೌಟ್ ದ ಗಿವನ್ ಡೇಟಾ. ನೆಕ್ಸ್ಟ್ ವಿ ನೋ ದಟ್ ನಮ್ಗೆ ಗೊತ್ತಿದೆ ಮೊಲಾರಿಟಿ ಇಸ್ ಈಕ್ವಲ್ಸ್ ಟು, ಮೊಲಾರಿಟಿ ಇಸ್ ಈಕ್ವಲ್ಸ್ ಟು ಡಬ್ಲ್ಯೂ ಬಿ ಬೈ ಎಂ ಬಿ ಇಂಟು 1000 ಇಂಟು ಮಾಸ್ ಆಫ್ ಸಾಲ್ವೆಂಟ್ ಇನ್ ಗ್ರಾಮ್ ನಲ್ಲಿ ವಿಚ್ ಇಸ್ ಈಕ್ವಲ್ಸ್ ಟು ಡಬ್ಲ್ಯೂ ಬಿ ಎಷ್ಟದ್ರಿ, 36 ಅದ, ಮಾಲಿಕ್ಯುಲರ್ ವೇಟ್ 180,
ಈಕಡೆ ಥೌಸಂಡ್ ಇಂಟು ಈಕಡೆ ಮಾಸ್ ಆಫ್ ಸಾಲ್ವೆಂಟ್ ಎಷ್ಟು ಇದೆ ಟು ಎಷ್ಟಾಗ್ತದೆ ನೋಡ್ರಿ ಟು ಫಿಫ್ಟಿ ಒನ್ ಸಾ ಟು ಫಿಫ್ಟಿ ಫೋರ್ ಸಾ ಬೈತು ಹೌದಾ ಒನ್ ಏಯ್ಟಿನೂ ಹೋಗುತ್ತೆ ನೋಡ್ರಿ ಸೊ ಫೋರ್ ಒನ್ ಸಾ ಫೋರ್ ಆಯ್ತು ಸೊ ಫೈನಲ್ ಆನ್ಸರ್ ಪಾಯಿಂಟ್ ಏಟ್ ಎಂ ಬರುತ್ತೆ ನೋಡ್ರಿ ಓಕೆ ಸೊ ದಟ್ ಈಸ್ ಅಬೌಟ್ ದ ಮೊಲಾಲಿಟಿ ಇದನ್ನ ಮೊಲಾಲಿಟಿ ರೂಪದಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಓಕೆ ಸೊ ಇಲ್ಲಿ ಮೊಲಾಲಿಟಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ಏನು ಇದನ್ನ ನೆನಪಿಟ್ಕೋ ಮಾಸ್ ಆಫ್ ಸಾಲ್ವೆಂಟ್ ಇನ್ ಗ್ರಾಮ್ ಅಲ್ಲಿ ವಾಲ್ಯೂಮ್ ಇನ್ ಎಂ ಎಲ್ ಉಳಿದಿದ್ದೆಲ್ಲ ಸೇಮ್ ಇರುತ್ತೆ ಮೊಲಾಲಿಟಿಗೂ ಮೊಲಾಲಿಟಿಗೂ ಜೀನ್ ಸ್ಮಾಲ್ ಡಿಫರೆನ್ಸ್ ಅಂದ್ರೆ ಈ ಒಂದು ಸ್ಟೇಟ್ಮೆಂಟ್ ಅಥವಾ ಈ ಒಂದು ಕಂಪೋನೆಂಟ್ ಡೆಫಿನೇಷನ್ ಏನ್ ಹೇಳುತ್ತೆ ಇಟ್ ಈಸ್ ದ ನಂಬರ್ ಆಫ್ ಮೋಲ್ಸ್ ಪ್ರೆಸೆಂಟ್ ಇನ್ ಒನ್ ಕೆಜಿ ಆಫ್ ಸಾಲ್ವೆಂಟ್ ಇಟ್ ಈಸ್ ದ ನಂಬರ್ ಆಫ್ ಮೋಲ್ಸ್ ಪ್ರೆಸೆಂಟ್ ಇನ್ ಒನ್ ಕೆಜಿ ಆಫ್ ಸಾಲ್ವೆಂಟ್ ಆರ್ ಡಿಸಾಲ್ವ್ಡ್ ಇನ್ ಒನ್ ಕೆಜಿ ಆಫ್ ಸಾಲ್ವೆಂಟ್ ಓಕೆ ಸೊ ಇದಿಷ್ಟು ಟೋಟಲ್ ಥಿಯರಿ ಬೇಸ್ಡ್ ಟಾಪಿಕ್ ಆಯ್ತು ಈಗ ನೆಕ್ಸ್ಟ್ ಸೆಷನ್ ನಲ್ಲಿ ನಾವೇನ್ ಮಾಡೋಣ ಎನ್ಸಿಆರ್ಟಿ ಪ್ರಿಸ್ಕ್ರೈಬ್ ಮಾಡಿರುವಂತಹ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿಬಿಡೋಣ ಅಲ್ಲಿ ಎಲ್ಲ ಟೈಪ್ಸ್ ಗಳು ಬರ್ತಾ ಹೋಗುತ್ತೆ ಓಕೆ ಥ್ಯಾಂಕ್ ಯು